ತವರ್ನಲ್ಲಿ ನಡೆದಂತಹ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಬೀಗ್ತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ನಿನ್ನೆಯ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಫಾಫ್ ಡುಪ್ಲೆಸಿಸ್ ನಾಯಕತ್ವದ ತಂಡ ಮುಂಬೈಯನ್ನ ಆರಂಭದಲ್ಲಿ ಹಿಡಿದಿಡುವಂತಹ ಪ್ರಯತ್ನ ಮಾಡಿದರೂ ಕೂಡ ವಿಫಲರಾದರು. ಆದರೆ ನಾಯಕ ಮತ್ತು ವಿರಾಟ್ ಕೊಹ್ಲಿ ಮುಂಬೈ ಕೊಟ್ಟಂತಹ ಟಾರ್ಗೆಟ್ ಅನ್ನ ಬೆನ್ನು ಹತ್ತುವ ಮೂಲಕ ಮೊದಲ ವಿಜಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಟಾಸ್ ಅನ್ನ ಸೋತು ಬ್ಯಾಟಿಂಗ್ ಇಳಿದಂತಹ ಮುಂಬೈ ತಂಡದಲ್ಲಿ ನಾಯಕ ರೋಹಿತ್ ಶರ್ಮಾ ಆರಂಭದಲ್ಲೇ ಎಡಬಿಟ್ರು. ತಂಡಕ್ಕೆ ಬರೀ 1 ರನ್ ಕೊಡುಗೆಯನ್ನ ನೀಡಿದ್ರು. ಇನ್ನು ಇಶಾನ್ ಕಿಶಾನ್ 10, ಕ್ಯಾಮರೋನ್ ಗ್ರೀನ್ 5, ಸೂರ್ಯಕುಮಾರ್ ಯಾದವ್ 15, ನೇಹಲ್ ವದೀರ್ 21, ಟಿಮ್ ಡೇವಿಡ್ 4, ಹೃತಿಕ್ ಶೋಕಿನ್ 5 ರನ್ ಬಾರಿಸಿ ಆರ್ಸಿಬಿ ಬಾಯ್ಸ್ ಗೆ ವಿಕೆಟ್ ಅನ್ನ ಒಪ್ಪಿಸಿದ್ರೆ ಅತ ತಿಲಕ್ ವರ್ಮಾ ಮಾತ್ರ ಅಭ್ರದ ಬ್ಯಾಟಿಂಗ್ ಮಾಡಿದ್ರು. ಇನ್ನು ಅರ್ಷದ್ ಖಾನ್ 15 ರನ್ಗಳ ಕೊಡುಗೆಯೊಂದಿಗೆ ಸಾಥ್ ನೀಡಿದ್ರು. ತವರ್ನಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲೇ ಆರ್ಸಿಬಿ ವೇಗಿಗಳು ರೋಹಿತ್ ಪಡೆಯನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ನಡೆಸಿದ್ರಾದ್ರೂ ಮುಂಬೈ ಯುವಕರು ಅದನ್ನ ಲೆಕ್ಕಕ್ಕಿಡದೆ ಬ್ಯಾಟ್ ಬೀಸಿದ್ರು. ಆದರೆ ಮುಂಬೈ ತಂಡಕ್ಕೆ ಚೆಂಡೆಸೆಯುವ ಮೂಲಕ ಸವಾಲು ಹಾಕಿದ ಮೊಹಮ್ಮದ್ ಸಿರಾಜ್, ಆಕಾಶ್ದೀಪ್, ಮೈಕಲ್ ಬ್ರಾಸ್ವಿಲ್, ಹರ್ಷಲ್ ಪಟೇಲ್, ರೀಸ್ ಟೋಪ್ಲಿ ತಲಾ 1 ವಿಕೆಟ್, ಕರಣ್ ಶರ್ಮಾ 2 ವಿಕೆಟ್ ಅನ್ನ ಕಬಳಿಸಿದ್ರು. ಇನ್ನು ರೋಹಿತ್ ಪಡೆ ನೀಡಿದಂತಹ ಟಾರ್ಗೆಟ್ ಬೆನ್ ಹತ್ತಿದ ಆರ್ಸಿಬಿ ತಂಡ ಪ್ರಾರಂಭದಲ್ಲಿ ಓಪನಿಂಗ್ಗೆ ವಿರಾಟ್ ಕೊಹ್ಲಿ ಮತ್ತು ನಾಯಕ ಫಾಫ್ ಡುಪ್ಲೆಸಿಸ್ ಆಗಮಿಸಿದ್ರು. ಇವರಿಬ್ಬರ ಜೊತೆಯಾಟ ತಂಡಕ್ಕೆ ರನ್ ಪೇರಿಸುವಲ್ಲಿ ಸಹಾಯವಾಯಿತು. ನಾಯಕ 5-6-6 ಬೌಂಡರಿ ಜೊತೆಗೆ 73 ರನ್ ಬಾರಿಸಿ ಔಟ್ ಆದರೆ ಆತ ವಿರಾಟ್ 5-6-6-4 ಬಾರಿಸುವ ಮೂಲಕ 82 ರನ್ ಬಾರಿಸಿ ತಂಡದ ಜಯಕ್ಕಾಗಿ ಸಿಕ್ಕಾಪಟ್ಟೆ ಶ್ರಮಿಸಿದ್ರು. ಇನ್ನು ಫಾಫ್ ಡುಪ್ಲೆಸಿಸ್ ಸ್ಥಾನಕ್ಕೆ ಕಾರ್ತಿಕ್ ಆಗಮಿಸಿದ್ರು. ಆದರೆ 0 ಸುತ್ತಿ ಪೆವಿಲಿಯನ್ ಅತ್ತ ಸಾಗ್ಬಿಟ್ರು. ಬಳಿಕ ಬಂದಂತಹ ಗ್ಲೇನ್ ಮ್ಯಾಕ್ಸ್ವೆಲ್ ಎದುರಿಸಿದಂತಹ ಮೊದಲ ಮತ್ತು ಎರಡನೇ ಚೆಂಡಿಗೆ 6 ಬಾರಿಸಿ ತಂಡಕ್ಕ ವಿಜಯಕ್ಕೆ ಕಾರಣರಾದರು. ಇನ್ನು ಮುಂಬೈ ತಂಡದಲ್ಲಿ ಬೌಲರ್ಗಳಾದ ಅರ್ಷದ್ ಖಾನ್, ಕ್ಯಾಮರೂನ್ ಗ್ರೀನ್ ತಲಾ ಆರ್ಸಿಬಿ ದಾಂಡಿಗರ 1 ವಿಕೆಟ್ ಅನ್ನು ಕಬಳಿಸಿದ್ರು.